ಮಾಧ್ಯಮ ಜೊತೆ ಯೂಟ್ಯೂಬರ್ಸ್ಗಳು ಎಲ್ಲ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರಗಳನ್ನ ಎಲ್ಲ ಕೊಡ್ತಿದ್ದಾರೆ. ನಿಮಗೂ ಕೂಡ ತುಂಬ ಧನ್ಯವಾದ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ರೋಲ್ ಅವರು ಕೂಡ ಮಾಧ್ಯಮ ಜೊತೆ ಪ್ಲೇ ಮಾಡ್ತಿದ್ದಾರೆ. ಬಟ್ ವಿಷಾದ ಏನು ಅಂದರೆ, ಮೊನ್ನೆ ಯಾರೋ ಎಲ್ಲ ಸ್ವಲ್ಪ ವರ್ಷ್ಟಾಗಿ ಬಿಹೇವ್ ಮಾಡಿದ್ದಾರೆ ಅಂತ ಕೇಳಿದೆ. ದಯಮಾಡಿ ಅಂಥವ್ರನ್ನ ನೀವು ಎನ್ಕರೇಜ್ ಮಾಡಬೇಡಿ, ಯಾಕೆಂದರೆ ನಾನೊಬ್ಬ ಸೀನಿಯರ್ ಆಗಿರ್ತೀನಿ, ಇದುವರೆಗೂ ನಾನೇನು ಮಾತಾಡಿರಲ್ಲ. ತುಂಬ ಸೀರಿಯಸ್ ಆಗುತ್ತೆ ಮ್ಯಾಟ್ರು, ಅದೆಲ್ಲ ಮಾಡಬಾರ್ದು. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಕಳಿಗೆ ಮರ್ಯಾದೆ ಕೊಡಬೇಕು. ಅವರು ಈ ಕ್ಷೇತ್ರದಲ್ಲಿ ಹೆಣ್ಮಕ್ಕಳು ಆ್ಯಕ್ಟ್ ಮಾಡ್ತಾರೆ ಅಂದರೆ ಪಾಪ ಅವ್ರ ಹೊಟ್ಟೆಗೆ ಅದಕ್ಕೆ ಬರುತ್ತೆ, ಒಂದು ವೇಷನ್ ಹೊರಟು ಹೊಟ್ಟೆಗೋಸ್ಕರ ಬರುತ್ತೆ. ಸೊ ಹಾಗಾಗಿ ಒಬ್ಬರಿಗೆ ಅಪಮಾನ ಮಾಡಬಾರ್ದು, ತುಂಬ ತಪ್ಪು ಅದು. ನಾನು ಮೊನ್ನೆ ಮಾಧ್ಯಮದಲ್ಲಿ ನೋಡಿದೆ, ಈಗಲೂ ಕೂಡ ಎಲ್ಲ ಚೇಂಬರಲ್ಲಿ ಭಾಳ ಸೀರಿಯಸ್ ತೊಗೊಂಡಿದ್ದಾರೆ ಮ್ಯಾಟ್ರು. ಅದಕ್ಕೋಸ್ಕರ ನಾನು ಇಲ್ಲಿ ಯೂಟ್ಯೂಬರ್ಸ್ ಏನಿದ್ದಾರೆ, ನನ್ನ ಸ್ನೇಹಿತರು ಎಲ್ಲ ಯುವ ಮಿತ್ರರು, ನಿಮಗೆ ಕೂಡ ವಿನಂತಿ ಮಾಡ್ತೀನಿ. ಪ್ರಬುದ್ಧತೆಯಿಂದ ಬೆಳೆದರೆ ನಿಮ್ಮ ಬೆಳವಣಿಗೆ ಎಲ್ಲೇ ಇರೋದಿಲ್ಲ, ಭಾಳ ದೊಡ್ಡ ಮಟ್ಟಕ್ಕೆ ಬೆಳಿಬೋದು. ಇವತ್ತೆಲ್ಲ ನಾವು ನಾರ್ತ್ ಇಂಡಿಯಾದಲ್ಲಿ ನೋಡಿದ್ದೀವಿ, ಒಂದು ಇಂಟ್ರೂ ಇಂಥವರು ಯೂಟ್ಯೂಬಲ್ಲಿ ಬಂದುಬಿಟ್ರೆ ಸಾಕಪ್ಪ ನಾವು ತುಂಬ ರೀಚ್ ಆಗ್ತೀವಿ ಅಂತ. ಹಂಗೆ ನೀವು ಬೆಳಿಬೇಕು. ಬೇರೆ ಎಲ್ಲ ಇವತ್ತೆಲ್ಲ ನಾವು ನೋಡ್ತೀವಿ ಈ ತಮಿಳು ತೆಲುಗು ಇದರ, ನಮಗೂ ಆಸೆ ಇದೆ ನಮ್ಮ ಕರ್ನಾಟಕದಲ್ಲೂ ಯೂಟ್ಯೂಬರ್ಸ್ ಎಲ್ಲ ಟಾಪ್ ಆಗಬೇಕು. ನೀವು ಹೆಂಗೆ ನಮ್ಮ ಮಾಧ್ಯಮದ ಜೊತೆ ನೀವು ಕೂಡ ಹೆಜ್ಜೆ ಹಾಕಿ ಮತ್ತು ವಿಷಯವನ್ನು ಜನರ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ಜವಾಬ್ದಾರಿ ಇರಲಿ. ತುಂಬ ಜನ ಪಾಪ ನೊಂದ್ಕೊಂಡು ಹೇಳ್ತಾರೆ, ತುಂಬ ಪೋಲಿಗಳು ಮಾತುಗಳು ಆಡ್ತಾರೆ, ಅದಕ್ಕೆ ನಾವು ಮಾತಾಡಲ್ಲ ಯಾರ ಹತ್ರನೂ. ಕೆಟ್ಟ ಕೆಟ್ಟ ಮಾತೆಲ್ಲ ಕೆಳಗಡೆ ಕಾಮೆಂಟ್ಸ್ ಹಾಕ್ತಾರೆ, ದಯಮಾಡಿ ನಿಮಗಂಥ ದರಿದ್ರ ಕಾಮೆಂಟ್ಸ್ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ನಿಮ್ಮ ಅನಿಸಿಕೆ ಜನಕ್ಕೆ ತಲುಪಿದೆ ಅಂತ, ಯಾಕಂದರೆ ಅದನ್ನು ಸ್ವೀಕಾರ ಮಾಡುವಂಥ ತುಂಬ ದೊಡ್ಡ ಗುಣದ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಜನ ಇದ್ದಾರಲ್ಲ ಅವರಷ್ಟು ಒಳ್ಳೆ ಶ್ರೀಮಂತಿಕೆ ಹೃದಯ ಯಾರಿಗೂ ಇರೋ ಕ್ಷಮತೆ ಇಲ್ಲ. ತುಂಬ ಒಳ್ಳೆಯವರು, ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರು ಕೈ ಹಿಡಿತಾರೆ, ತಪ್ಪು ಅಂದರೆ ಎದುರು ನಿಂತ್ಕೊಂಡು ಮಾತಾಡ್ತಾರೆ. ಅಷ್ಟು ಒಳ್ಳೆಯ ಗುಣ ಇದೆ, ಎಲ್ಲರನ್ನೂ ಬೆಳೆಸ್ತಾರೆ, ಯಾರನ್ನೂ ಕೈ ಬಿಡೋದಿಲ್ಲ. ಹಾಗಾಗಿ ನೀವೆಲ್ಲ ಪ್ರಬುದ್ಧರಾಗಿ ಬೆಳೀರಿ, ಸ್ವಲ್ಪ ನಿಮ್ಮಲ್ಲೇ ಒಂದು ಒಗ್ಗಟ್ಟು ಮಾಡಿಕೊಂಡು ಈ ರೀತಿ ಮಾತುಗಳು ಅಂಥವು ಇಂಥವು ಬಂದಾಗ ನೀವೇ ಅಂಥವ್ರನ್ನ ಸ್ವಲ್ಪ ಹೆದರಿಸ್ಕೊಂಡು ಹಿಡಿತದಲ್ಲಿ ಇಟ್ಕೋಬೇಕು. ಯಾಕಂದರೆ ಹೆಂಡ ಆಣೆ ಹೋಗ್ಬೇಕಾದ್ರೆ ಒಂದು ಆಣೆ ಎಸ್ಕೇಪ್ ಆಗುತ್ತೆ, ಅದು ನೋಡಿದ್ದೀರಿ ಆ ಹೆಂಡಿತ ತೊಳುತ್ತೆ ಆಚೆ, ಯಾಕಂದರೆ ಗುಣ ಸರಿ ಇಲ್ಲ ಅಂತ ತೊಳುತ್ತೆ, ಬುದ್ಧಿ ಕಲಿಸುತ್ತೆ. ಹಾಗೆ ಪ್ರಾಣಿಗಳೇ ಹಂಗಿರ್ಬೇಕಾದ್ರೆ ನೀವು ಚೆನ್ನಾಗಿರಿ, ಯಾಕಂದ್ರೆ ತುಂಬ ಭವಿಷ್ಯ ಇದೆ ನಿಮಗೆಲ್ಲ ಮುಂದೆ. ನಾಟ್ ಓನ್ಲಿ ಸಿನಿಮಾ, ಎಲ್ಲ ಕಡೆ ಬರೆಯುವಂಥ ಒಂದು ಒಳ್ಳೆ ಯೋಗ ಬರುತ್ತೆ, ನಿಮಗೂ ಶುಭಾರೈಕೆ. ನಾನು ಅದೊಂದು ಮರ್ತಿದ್ದೆ, ನಾಣಿನೂ ಭಾಳ ಹೇಳ್ಬಿಟ್ರು ನಮ್ಮ ಬಗ್ಗೆ ಏನೇನು. ನಾಣಿ ನಾವೇನು ಮಾಡೋದೇನು ಬೇಕಾಗಿಲ್ಲ, ಯಾರಿಗೆ ಪ್ರತಿಭೆ ಇದೆಯಲ್ಲ ಅವ್ರಾಗಿ ಅವರೇ ಬೆಳೀತಾರೆ. ಸುಮ್ಮನೆ ನೆಪ ಅಟ್ಟೆ, ಓ ಇವ್ರಿಗೆ ಅವಕಾಶ ಕೊಟ್ಟರು ಅವ್ರವ್ಕ ಅದೆಲ್ಲ ಸುಳ್ಳು. ಅವನಿಗೆ ಇಲ್ಲಿ ಬರೆದಿತ್ತು ಅಂದರೆ ಬರೋದು ಬಪ್ಪದು ಬಪ್ಪದು ತಪ್ಪದು ಇತ್ತು ಅಂದರೆ ಯಾರು ತಪ್ಪಿಸೋಕ್ಕಾಗಲ್ಲ, ಒಂದು ಸಣ್ಣ ಕಾರಣ ಬೇಕು. ನಾವು ಅವಾಗ ಯಾವಾಗ ಒಂದ್ಸರಿ ಒಂದಲ್ಲ ಒಂದು ದಿನ ಆಗುತ್ತೀನಿ ನಾನು ನಾಡೆಲ್ಲ ಮೆಚ್ಚುವಂಥ ಹುಮ್ಮೀರ ಅಂತ ನಾನು ಬರೆಸಿದ್ದೆ ಲೈನ್ನ. ಅವಾಗೆಲ್ಲ ನಕ್ಕರು, ನಾವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಹೆಸರಿಡಲ್ಲ, ನಿನಗೆ ಬೇಕಾ ಇವೆಲ್ಲ ಅಂತಂದರು. ಹೌದಾ ಸರ್, ತಪ್ಪಾಗೋಯ್ತಾ ಅಂತಂದೆ. ಏ ಇವೆಲ್ಲ ಎಮ್ ಜಿ ಆರ್ ಹೇಳ್ತಿದ್ದೆ ಕಣೋ, ಬೇರೆಯವರೆಲ್ಲ ಬರ್ಕೋಬಾರ್ದು ಅದನ್ನು ಅಂತಂದು. ಏನೋ ತುಂಬ ತಪ್ಪಾಗೋಗ್ಬಿಡ್ತಲ್ಲ ಅಂತ. ಬಟ್ ಟುಡೇ ಇಟ್ ಹ್ಯಾಪನ್ಡ್, ಟುಡೇ ಇಟ್ ಹ್ಯಾಪನ್ಡ್. ಹಾಗೆ ಒಳ್ಳೇದಾಗಲಿ, ಒಳ್ಳೇದಾಗಲಿ. ಒಳ್ಳೆ ಕಲಾವಿದರು ಇವರೆಲ್ಲ. ಕನ್ನಡ ಚಿತ್ರರಂಗ ತುಂಬ ಶ್ರೀಮಂತವಾಗಿ ಬೆಳಿಬೇಕು, ನಮಗೆ ಸಾಕಾಗ್ಬಿಟ್ಟಿದೆ. ನಾವೇ ರಿಟೈರ್ಡ್ ಅಂಚಲ್ಲಿ ಬಂದಿದ್ದೀವಿ, ಈಗ ನೋಡಿದ್ರೆ ಅವ್ನು ಸಕ್ಕತ್ತಂತೆ ಈ ಫಿಲಮ್ ಸಹ, ಅದು 1000 ಅಂತೆ, ಇದು 2000. ಇವತ್ತು ನೋಡಿ ನಮಗೆ ಭಾಳ ಖುಷಿ. ಕೆ ಜಿ ಎಫ್ ಥರ ಪಿಕ್ಚರ್ಗಳು ಇವಾಗೆಲ್ಲ ಬರ್ತಾ ಇರೋಂಥ ಟಾಪ್ ಪಿಕ್ಚರ್ಸ್ಗಳೆಲ್ಲ ಬರ್ತಾವೆ. ಮೊನ್ನೆ ಕಬ್ಜಾ ಕೂಡ ಒಳ್ಳೆ ಎದುರಿಸಿದೆ ಎಲ್ಲರಿಗೂ, ಇಡೀ ಇದರಲ್ಲೂ ಕೂಡ ಕಾಂತಾರ ಎಂಥ ಬ್ಯೂಟಿಫುಲ್. ಹಂಗೆ ಅಟ್ಲೀಸ್ಟ್ ಒಂದು 20 ಅಂತ ಸೂಪರ್ ಹಿಟ್ ಪಿಕ್ಚರ್ಗಳು ಕನ್ನಡದಲ್ಲಿ ಬರಲಿ, ನೀವೆಲ್ಲ ಅವ್ರ ಜೊತೆ ಹೆಜ್ಜೆ ಹಾಕಿ ಅಕ್ಕಪಕ್ಕ ರಾಜ್ಯದವರು ಸಲ್ಲ.